ಜಿ ಫೈವ್ ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ, ಅದು ಸಂಪೂರ್ಣ ಉಚಿತವಾಗಿ. ಸರ್, ತಿಂಡಿ ಹೇಗಿದೆ? ಸೂಪರ್ ಬಾಲ, ತುಂಬಾ ಚೆನ್ನಾಗಿದೆ. ಥ್ಯಾಂಕ್ ಯು. ಏನಾದರೂ ಇಂಪ್ರೂವ್ಮೆಂಟ್ಸ್ ಸಜೆಷನ್ಸ್ ಇದ್ರೆ ಕೊಡಿ. ರಿಸೆಪ್ಷನ್ ಹತ್ರ ಒಂದು ಬಾಕ್ಸ್ ಇಟ್ಟಿದ್ದೀನಿ, ಅದಕ್ಕೆ ಬರೆದು ಹಾಕ್ಬೋದು, ಪರವಾಗಿಲ್ಲ. ಅದೆಲ್ಲ ಯಾಕೆ, ಚೆನ್ನಾಗೇ ಇದೆ. ಕೆಲವೊಂದು ಸರಿ ಚೆನ್ನಾಗಿಲ್ಲ ಅಂದರೆ ಮುಖದ ಮೇಲೆ ಹೇಳೋಕ್ಕಾಗಲ್ಲ ಅಲ್ವಾ, ಅದಕ್ಕೆ ಈ ಥರ ಬರೆದು ಹಾಕ್ಬೋದು ಅಂತ. ತುಂಬ ಒಳ್ಳೆ ಐಡಿಯಾ, ಮುಂದೊಂದು ದಿನ ನೀವು ತುಂಬ ದೊಡ್ಡ ವ್ಯಕ್ತಿ ಆಗ್ತೀರ. ಯಾರು ಈ ಹೋಟೆಲ್ ಓನರು? ಯಾಕೆ ಸರ್, ಏನಾಯ್ತು ನಿಮಗೆ? ಯಾಕ್ರೆ ಅದೆಲ್ಲ ಓನರ್ನ ಕರೀರಿ ಅಂದ್ರೆ ಪ್ರಶ್ನೆ ಮಾಡ್ತೀರಾ? ಅಲ್ಲ ಸರ್, ನೀವು ಯಾರು ಅಂತ. ಫುಡ್ ಸಿವಿಲ್ ಸಪ್ಲೈಸ್ ಅಂಡ್ ಕನ್ಸ್ಯೂಮರ್ ಆಫೀಸ್ ಡಿಪಾರ್ಟ್ಮೆಂಟ್ ಇಂದ ಬಂದಿದ್ದೀವಿ ಸರ್. ಏನ್ ಸಮಾಚಾರ? ನಾನೇ ಈ ಹೋಟೆಲ್ ಓನರ್ ಬಾಲ ಅಂತ. ನಿಮ್ಮ ಹೋಟೆಲ್ ಮೇಲೆ ಕಂಪ್ಲೇಂಟ್ ಬಂದಿದೆ. ಕಳಪೆ ಗುಣಮಟ್ಟದ ಊಟ ತಿಂಡಿ, ಅದರಲ್ಲಿ ಹುಳ ಸಿಗುತ್ತೆ ಅಂತ ದೂರು ಕೊಟ್ಟಿದ್ದಾರೆ, ಅದಕ್ಕೆ ಚೆಕ್ ಮಾಡೋದಕ್ಕೆ ಬಂದಿದ್ದೀವಿ. ಸರ್, ಹಾಗೆಲ್ಲ ಏನಿಲ್ಲ, ಯಾರೋ ನಿಮಗೆ ಸುಳ್ಳು ಕಂಪ್ಲೇಂಟ್ ಕೊಟ್ಟಿರ್ಬೋದು. ನಾವು ಯಾವತ್ತೂ ಫುಡ್ ಕ್ವಾಲಿಟಿಯಲ್ಲಿ ಕಾಂಪ್ರಮೈಸೇ ಮಾಡ್ಕೊಂಡಿಲ್ಲ ಸರ್. ಅದೆಲ್ಲ ಚೆಕ್ ಮಾಡಿದ ಮೇಲೆ ಗೊತ್ತಾಗುತ್ತೆ, ನಾವು ಯಾವುದೇ ದೂರನ್ನು ನೆಗ್ಲೆಕ್ಟ್ ಮಾಡೋದಕ್ಕೆ ಬರೋದಿಲ್ಲ. ಅರ್ಥ ಆಯ್ತಾ? ಸರ್, ಹೀಗೆಲ್ಲ ಆದರೆ ನೆಗೆಟಿವ್ ಪಬ್ಲಿಸಿಟಿ ಆಗುತ್ತೆ. ಪ್ಲೀಸ್ ನನ್ನ ಮಾತು ಕೇಳಿ. ನಮ್ಮ ದರ್ಶಿನಿ ಹೊಸದಾದರೂ ಫೇಮಸ್ ಆಗ್ತಿರೋದೇ ರುಚಿ ಮತ್ತು ಶುಚಿಗೆ ಸರ್. ನಾವು ಮುಖ್ಯವಾಗಿ ಅದಕ್ಕೆ ಒತ್ತು ಕೊಟ್ಟು ಕೆಲಸ ಮಾಡ್ತೀವಿ ಸರ್. ಲಾಭ ಕಡಿಮೆ ಬಂದರೂ ಕಸ್ಟಮರ್ಸು ಸಂತೃಪ್ತಿಯಿಂದ ಹೋಗಬೇಕು, ಅದೇ ನಮ್ಮ ಅಜೆಂಡಾ ಸರ್. ಇಲ್ಲ ರೀ, ಚೆಕ್ ಮಾಡಬೇಕು ಮೊದಲು. ಎಲ್ಲರೂ ನಿಮ್ಮ ಥರನೇ ಆಡ್ತಾರೆ, ಆಮೇಲೆ ತಾನೇ ಬಂಡವಾಳ ಬಯಲಾಗೋದು. ಆಯಿತು ಬಿಡಿ ಸರ್, ನಿಮಗೆ ನನ್ನ ಮಾತಿನ ಮೇಲೆ ನಂಬಿಕೆ ಬರಲಿಲ್ಲ ಅಂದರೆ ಪರವಾಗಿಲ್ಲ, ಇವರೆಲ್ಲ ದಿನ ಬರೋ ಕಸ್ಟಮರ್ಗಳು ಸರ್, ಇವ್ರನ್ನ ವಿಚಾರಿಸಿ ಕೇಳಿ. ಏನ್ರಿ, ಯಾವಾಗಿನಿಂದ ಹೋಟೆಲ್ಗೆ ಬರ್ತಾ ಇದ್ದೀರಾ? ಒಂದು ತಿಂಗಳಿಂದ ಬರ್ತಿದ್ದೆ. ಊಟ ತಿಂಡಿ ಎಲ್ಲ ಚೆನ್ನಾಗಿರುತ್ತಾ? ಫಸ್ಟ್ ಕ್ಲಾಸ್ ಸರ್, ತುಂಬಾ ಚೆನ್ನಾಗಿರುತ್ತೆ. ಊಟ ತಿಂಡಿ ಚೆನ್ನಾಗಿಲ್ಲ ಅಂದ್ರೆ ಅದನ್ನ ಹೇಳಿ ಅಂತ ಸಜೆಷನ್ ಬಾಕ್ಸ್ ಅದೇ ಇಟ್ಟಿದ್ದಾರೆ. ತಟ್ಟೆ ಪ್ಲೇಟ್ ಎಲ್ಲ ಕ್ಲೀನ್ ಆಗಿರುತ್ತೇನ್ರಿ? ನಾವು ಬರ್ತಿರೋದೇ ಅದೇ ಕಾರಣಕ್ಕೆ ಸರ್. ಹೋಟೆಲ್ನ ಮನೆ ತರ ಇಟ್ಕೊಂಡಿದ್ದಾರೆ ಸರ್, ಕಸ್ಟಮರ್ನ ಮನೆ ಜನರ ತರಾನೇ ನೋಡ್ಕೋತಾರೆ. ನೀವೇ ಕೇಳಿದ್ರಲ್ಲ ಸರ್, ನಾನಂತವನಲ್ಲ, ಇದು ಅನ್ನಪೂರ್ಣೇಶ್ವರಿ ಇರೋ ಜಾಗ ಸರ್. ದೇವ್ರು ಇರೋ ಜಾಗದಲ್ಲಿ ಅನ್ಯಾಯ ಮಾಡ್ತಾರ ನೀವೇ ಹೇಳಿ. ಇತ್ತೀಚೆಗೆ ಈ ಹೋಟೆಲ್ ತುಂಬಾ ಚೆನ್ನಾಗಿ ನಡೀತಾ ಇದೆ ಸರ್, ಅದಕ್ಕೆ ಆಗದೆ ಇರೋರು ಯಾರೋ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಅಯ್ಯೋ, ತಿಂಡಿಲ್ ಜಿಳ್ಳ ಬಿದ್ದಿದೆ. ಏನ್ರಿ ಇದು? ಗೊತ್ತಿಲ್ಲ ಸರ್, ಇದೆಲ್ಲ ಈ ತರ ಆಗೋದಕ್ಕೆ ಸಾಧ್ಯನೇ ಇಲ್ಲ ಸರ್. ಸರ್, ನಮ್ಗೆ ಯಾವತ್ತೂ ಹಿಂಗೆ ಆಗಿರಲಿಲ್ಲ, ಇದು ಹೇಗಾಯ್ತ ಅಂತ ಗೊತ್ತಿಲ್ಲ. ಒಳಗಡೆ ಎಲ್ಲ ಚೆಕ್ ಮಾಡ್ತೇವೆ. ನನಗೂ ಅರ್ಥ ಆಗ್ತಿಲ್ಲ, ನಡಿ.
ಏನ್ರಿ ಇದು? ಹೇಳೋದೊಂದು ಮಾಡೋದು ಇನ್ನೊಂದ? ಜಿರ್ಲೆ ಇಲಿ ಎಲ್ಲ ಇಲ್ಲೇ ಮನೆ ಮಾಡ್ಕೊಂಡಿದೆ. ಇಷ್ಟೊಂದು ಗಲೀಜಾಗಿ ಇಟ್ಕೊಂಡ್ರೆ ತಿಂಡಿ ಇಲ್ಲಿ ಜಿರ್ಲೆ ಸಿಗದೆ ಇನ್ನೇನು ಆನೇನ ಸಿಗತ್ತೆ? ಇಲ್ಲ ಸರ್, ನಾವು ನೀಟಾಗಿ ಇಟ್ಕೊಂಡಿದ್ದೀವಿ. ಮತ್ತೆ ಹೇಗೆ? ನಾ ಜೇಬಿಂದ ತಂದು ಹಾಕಿದ್ನ? ಇಲ್ಲ ಸರ್, ಸತ್ಯವಾಗ್ಲೂ ಇದೆಲ್ಲ ಏನು ಅಂತ ಗೊತ್ತಿಲ್ಲ. ಗೊತ್ತಿಲ್ಲ, ಗೊತ್ತು ಮಾಡಿಸ್ತೀನಿ. ರೇ, ಸೇಜ್ ಬಾರ್ರಿ ಹೋಟೆಲ್ನ ಕೊಡ್ರಿ. ಅಯ್ಯೋ ಸರ್, ಹಾಗೆ ಮಾತ್ರ ಮಾಡಬೇಡಿ. ನಾವು ತುಂಬ ಕಷ್ಟಪಟ್ಟಿದ್ದೀವಿ. ಇದು ಒಳ್ಳೆ ಹೋಟೆಲ್ ಅಂತ ಬರ್ತಾ ಇದ್ವಿ. ಇಲ್ಲಿ ನೋಡಿದ್ರೆ ಹೀಗೆ ಕಾಲ ತುಂಬಾ ಕೆಟ್ಟಾಯ್ತು. ಒಳಗ್ ಉಳ್ಕೋ, ಮ್ಯಾಲ್ ತಳ್ಕೋ. ಸುಮ್ನೆ ರೀ, ಬಾಲ ಅವ್ರ ಅಂತವ್ರಲ್ಲ. ಕಣ್ಣಾರ ನೋಡೋರು ಈಗಂತಿರಲ್ ರೀ, ಇಲ್ಲಿ ಬಂದ್ಬಿಟ್ ಬಾಳ ತಪ್ಪು ಮಾಡ್ಬಿಟ್ವಿ. ನಾನ್ ಇಷ್ಟೆಲ್ಲ ಕಷ್ಟಪಟ್ಟು ಮಾಡಿದ ದರ್ಶಿನಿನ ಕಳ್ಕೊಂಡ್ಬಿಡ್ತೀನೇನೋ ಅನಿಸ್ತಾ ಇದೆ. ಹೇಗಿದೆಲ್ಲ ಮಾವ? ಏನು ಆಗಲ್ಲ, ನೀನು ಧೈರ್ಯವಾಗಿರು. ಯಾರೋ ಬೇಕು ಅಂತಾನೆ ನಮ್ಮನ್ನ ಹಾಳ್ ಮಾಡೋದಕ್ಕಂತಾನೆ ಈ ಕೆಲ್ಸ ಮಾಡಿದ್ದಾರೆ. ನಾನು ಇವ್ರ ಹತ್ರ ಮಾತಾಡ್ತೀನಿ. ಸರ್, ನಾವು ಬಡವರು ಸರ್. ಕೆಲ್ಸಕ್ಕೆ ಅನ್ಯಾಯ ಮಾಡೋರಲ್ಲ ಸರ್. ತಿನ್ನೋ ಆಹಾರದಲ್ಲಿ ವಿಷ ಹಾಕೋ ಜನ ಅಲ್ಲ ಸರ್. ಇದು ಯಾರೋ ಬೇಕು ಅಂತ ಮಾಡಿರೋ ಕೆಲ್ಸ ಸರ್. ಇದನ್ ಮಾತ್ರ ನಂಬೇಡಿ ಸರ್. ಹೌದು ಸರ್, ಪ್ಲೀಸ್ ನಮ್ಮನ್ನ ನಂಬಿ. ಹೇಗ್ರಿ ನಿಮ್ ನಂಬೋದು? ತಿನ್ನೋ ಅನ್ನಕ್ಕೂ ವಿಷ ಹಾಕ್ತಾ ಇದ್ದೀರಾ ಸರ್? ನೀವು ನಮ್ಮ ರೆಗ್ಯುಲರ್ ಕಸ್ಟಮರು, ಎಷ್ಟೋ ಸಲ ನೀವೇ ಹೊಗಳಿದ್ದೀರಾ. ಈಗ ತಪ್ಪು ತಿಳ್ಕೊಬೇಡಿ ಸರ್. ತದ್ಕೋದೆಲ್ಲ ಇಟ್ಕೋಬೇಡಿ, ವಿಚಾರಣೆ ಮಾಡೋಕಂತಾನೆ ನಾವಿರೋದು. ನೀವು ಹೇಳ್ತಾ ಇದ್ದೀರಂತ ಸುಮ್ನೆ ಬಿಡ್ತಾ ಇದ್ದೀವಿ, ಇಲ್ಲ ಅಂದ್ರೆ ನಾಲ್ಕು ತದಕ್ತಾ ಇದ್ವಿ. ಪರಿಸ್ಥಿತಿ ಕೈ ಮೀರಿ ಹೋಗ್ತಾ ಇದೆಯಲ್ಲ, ಏನ್ ಮಾಡೋದು? ಹೀಗೆ ಮುಂದುವರೆದ್ರೆ ಖಂಡಿತ ದರ್ಶನ್ಗೆ ಸೀಲ್ ಹಾಕ್ತಾರೆ. ಆಗ ಮಾತ್ರ ಆಗ್ಬಾರ್ದು. ಹಲೋ. ಹಲೋ, ಏನ್ ರುಕು ನನ್ನ ನಿಂತ್ಕೊಂಡ್ಬಿಟ್ಟಿದ್ಯಾ? ಕಾಕ್ರೋಚ್ ಅಣ್ಣ, ದರ್ಶಿನಿ ಹತ್ರ ಸ್ವಲ್ಪ ಬರಕಾಗತ್ತಾ? ಅರೆ ಏನಾಯ್ತು ರುಕು, ಯಾಕೆ ಇಷ್ಟೊಂದು ಗಾಬರಿ ಆಗಿದ್ಯಾ? ಅಣ್ಣ, ಅದು ಇಲ್ಲಿ ಫುಡ್ ಇನ್ಸ್ಪೆಕ್ಟರ್ ಬಂದಿದ್ದಾರೆ. ಹೌದಾ? ಇರು ರುಕು, ನಾವು ಇವಾಗಲೇ ಬರ್ತೀವಿ. ಬಾವುನ ಸ್ವಲ್ಪ ಧೈರ್ಯವಾಗಿರೋ ಕೇಳು. ಲೇ ಮಾಟೆ, ಬಾರೋ ಇಲ್ಲಿ. Z5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.